ಸಫಾರಿ ಇದೇನಾನ ಆಯ್ತು ಅಂತಂದ್ರೆ ನಮ್ಮ ಪೊಲೀಸರೇನು ಕಡಿಮೆ ಇಲ್ಲ, ಅವನು ಕ್ರಿಮಿನಲ್ ಅವನು ಯಾರು ಉಳ್ಳಾ ದೇವರಾಜು ಕೂಡ ಕ್ರಿಮಿನಲ್ಲೇ, ಅವನು ಕ್ರಿಮಿನಲ್ ಇದಿರ್ತಕ್ಕಂಥವನ್ನೇ ಅವನ ಪರಮಶಿಷ್ಯ ಯಾರು ಗೋಪಾಲಕೃಷ್ಣ ಪರಮಶಿಷ್ಯ. ಅವನು ಯಾಕೆ ವಿಡಿಯೋ ಮಾಡೋದು ಇನ್ನೂ ಕೂಡ ಗೊತ್ತಿಲ್ಲ. ಬಹುಶಃ ಅವನು ಹೇಳ್ತಾನೆ ಇದು ಯಾರಿಗೂ ಗೊತ್ತಾಗಬಾರ್ದು, ನನಗೆ ಇರೋದು ಗೊತ್ತಾಗಬಾರ್ದು ಅಂತ ಹೇಳ್ತಾನೆ ಗೋಪಾಲಕೃಷ್ಣ ವಿಡಿಯೋದಲ್ಲಿ. ನಾನು ಮಾಡಿಸಿದ್ದೀನಿ ಅಂತೇಳಿ ಎಲ್ಲೂ ಕೂಡ ಹೊರಗಡೆ ಬರಬಾರ್ದು ಅಂತ ಹೇಳ್ತಾನೆ. ಅವನೇನು ಅಂದರೆ ಯಾವತ್ತೊಂದಿನ ತಗಲಾಕೊಂತೇನೆ ಅಂತೇಳಿ ಅವನ್ನೆಲ್ಲ ಮಾತಾಡೋದೆಲ್ಲ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು. ಅನ್ಎಡಿಟೆಡ್ ಪೂರ್ತಿ ಐತೆ ಅದು, 3 ಗಂಟೆ 3.5 ಗಂಟೆ ಐತೆ ಅದು. 3 ಗಂಟೆ ನಿನ್ನೆ ಬೆಳಗ್ಗೆ ನೀವೆಲ್ಲ ಹೇಳಿದ ಮೇಲೆ ಅದನ್ನ ಎಡಿಟ್ ಮಾಡಿಸಿ, ಯಾಕಂದ್ರೆ ಅಷ್ಟು ಕೂಡ ಅಷ್ಟುದು ಐತೆ ನನ್ನ ಹತ್ರ ಪೂರ್ತಿ. ಅವನು ಏನು ಮಾತಾಡವನೇ ಬೇರೆ ಯಾರ ಜೊತೆಲಿ ಫೋನಲ್ಲಿ ಮಾತಾಡೋದು ಅಷ್ಟೂ ಐತೆ ಅದು, ಸುಮಾರು ಅದು 3.5 ಗಂಟೆ 4 ಗಂಟೆ ಐತೆ. ಅದನ್ನು ಕೂಡ ನನ್ನ ಹತ್ರ ಐತೆ, ಅದು ಕೂಡ ನಿಮ್ಗೆಲ್ಲರೂ ಕೂಡ ಕಾಪಿಯನ್ನು ಕೊಡ್ತೀವಿ, ಅದನ್ನು ಪೂರ್ತಿ ನೋಡ್ಬೋದು. ಈಗ ಒಂದಣ್ಣ ಒಂದು ನಿಮಿಷ ವಿಡಿಯೋ ಮಾಡೋಕೆ ಹೋಗ್ತಾನೆ, ಇವನು ಒಬ್ಬ ಹಿರಿಯ ರಾಜಕಾರಣಿ ತಾನೆ, ಏನು ಮಣ್ಣು ತಿಂತಾವನ ಅವನು. ಒಂದು ಸರಿ ಸರಿ ಅವನು ಹೇಳೋದು, ಮೊದಲನೇ ಸರಿ ಪ್ರತಿ ಸರಿ ಮಾತಾಡ್ತಾನೆ, ಆಂಧ್ರದವ್ರ ಜೊತೆಯಲ್ಲಿ ಮಾತಾಡ್ತಾನೆ, ಇಂಥ ಕಡೆ ಅವನು ತೋಟದಲ್ಲೇ ಹೋಗ್ತಾನೆ, ಇಷ್ಟೊತ್ತಿಗೆ ಹೋಗ್ತಾನೆ ಅಂತೇಳಿ ನಾನು ಹೋಗೋದನ್ನು ಅಬ್ಸರ್ವ್ ಮಾಡವನೆ. ಅವ್ರಿಗೆ ಹೇಳ್ತಾನೆ ಇಂಥ ಕಡೆ ಹೋಗ್ತಾನೆ, ತೋಟದಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾನೆ, ಇಂಥ ಕಡೆ ಹೊಡಿಬೇಕು ಅಂದರೆ ಏನೋ ತಮಾಷೆಗೆ ಒಂದು ಎರಡು ಸರಿ ಮಾತಾಡೋದು ಸರಿ. ಇದು ನಿರಂತರವಾಗಿ ಮಾತಾಡ್ತಾನೆ ಅಂತಂದರೆ ಇದೇನು ಇವನು ಕುಳ್ಳಾ ದೇವರಾಜ ಅವ್ನು ಪ್ರವೋಕ್ ಮಾಡ್ದ, ಅವ್ನು ಹೇಳ್ದ ಅಂತಂದರೆ ಮತ್ತೆ MLA ರಾಜಕಾರಣ ಮಾಡೋಕೆ ಅವ್ನು ಲಾಯಕ್ ಅವನು ಅಂತೇಳಿ ಜನಸಾಮಾನ್ಯರಿಗೆ ಇರ್ತಕ್ಕಂಥ ಸಾಮಾನ್ಯ ಜ್ಞಾನನೂ ಇಲ್ವಲ್ಲ. ಎಲ್ಲಿ ಅಂದ್ರೆ ಉದ್ದೇಶ ಏನು ಅಂತಂದ್ರೆ ನಾನು ಮರ್ಡರ್ ಆಗ್ಬಿಡ್ಬೇಕು ಆಮೇಲೆ ಕೇಸ್ ಆಗ್ಬೇಕು ಅವ್ರನ್ನೆಲ್ಲ. ನಾವು ಹೇಳ್ತಾ ಇರೋದು ಅವನು ಅಟೆಂಪ್ಟ್ ಮಾಡೋಕ್ಕೆ ಅವರು ಸ್ಥಳ ಪರಿಶೀಲನೆ ಮಾಡವ್ರೆ ಅಂತೇಳಿ ಮಾತಾಡೋರೆ. ಅಲ್ಲಿ ನಾನು ಜೀಪಲ್ಲಿ ಒಬ್ಬನೇ ಹೋಗೋದು ನಿಜಾನೇ, ನಾನು ನನ್ನ ಗನ್ಮ್ಯಾನ್ ಇಬ್ಬರೇ ಹೋಗ್ತೀವಿ, ತೋಟದಲ್ಲಿ ವಾಕ್ ಮಾಡೋದು ನಿಜ. ಅವೆಲ್ಲ ಹೆಂಗೆ ಗೊತ್ತಾಗ್ತದೆ ಅವನಿಗೆ, ಹೆಂಗೆ ಅಬ್ಸರ್ವ್ ಮಾಡವನೇ ಅವನು, ಅದನ್ನು ಅವ್ರಿಗೆ ಹೆಂಗೆ ಹೇಳವನೇ ಅದ್ರ ಕಡೆಗೆ. ಇವೆಲ್ಲ ಕೂಡ ತನಿಖೆ ಮುಖಾಂತರ ಬರಲಿ. ನನಗೇನು ಸೆಕ್ಯೂರಿಟಿ ನಾನು ಕೇಳ್ದವನೇ ಅಲ್ಲ, ನನ್ನ ಸ್ವಂತ ಶಕ್ತಿ ಮೇಲೆ ನಾನು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ನು. ಯಾಕಂದರೆ ನಾನು ಇವತ್ತು ಕೂಡ ಒಬ್ಬಂಟಿಯಾಗಿ ಓಡಾಡ್ತಕ್ಕಂಥ ನನ್ನ ಸೆಕ್ಯೂರಿಟಿ ಕೂಡ ಅವಶ್ಯಕತೆ ನನಗೇನಿಲ್ಲ. ನನಗೇನು ಆತಂಕ ಇಲ್ಲ. ಆತಂಕ ಏನು ಅಂತಂದರೆ ಅನಾವಶ್ಯವಾಗಿ ನಾನು ಎಲ್ಲೋ ಒಬ್ಬ ಕೆಲಸ ಮಾಡೋನ್ನ ಇವ್ನು ಯಾರು ಕೆಲಸಕ್ಕೆ ಬಾರದವನು, ಮತ್ತು ಇದು ಏನು ಸಕಾರಣ ಇಲ್ಲದೆ ಎಲ್ಲೋ ಆಂಧ್ರದಲ್ಲೂ ಇಲ್ಲ, ಆಂಧ್ರದಲ್ಲೂ ನಿಂತೋಗೈತೆ ಈ ಥರದ್ದು ಕಾರಣ ಏನು ಅನ್ನೋದು ಬೇಕು ನನಗೆ. ಇದ್ರ ಹಿಂದೆ ಏನಾದರೂ ಬೇರೆನಾದರೂ ಇದೆಯಾ? ಯಾಕಂದರೆ ಹಿಂದೆ 2-3 ಸರಿ ನನ್ನ ಮೇಲೆ ಕೇಸ್ಗಳನ್ನು ಹಾಕಿ ಸಿಲ್ಸು ಅಂತ ಅದರಲ್ಲಿ ಮಾತಾಡ್ತಾನೆ, ತಪ್ಸ್ಕೊಂಡ್ಬಿಟ್ಟು ಅದರಲ್ಲಿ ನಾನು ಕಂಡ್ರೆ ರಾತ್ರಿ ಹೊತ್ತು ನಿದ್ದೆ ಮಾಡಲ್ಲ ವಿಶ್ವನಾಥ್ ಅಷ್ಟು ಕಾಟ ಕೊಟ್ಟಿದ್ದೀನಿ ನಾನು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾನೆ. ಅದು ಪ್ರವೋಕ್ ಮಾಡಿ ಮಾತಾಡಿಸೋ ಮಾತುಗಳ, ಅವನು ಒಳಗಡೆಯಿಂದ ಬರುವಂಥದ್ದು. ಮತ್ತು ಅವ್ನು ಫಸ್ಟು ಶುರು ಮಾಡೋದೇ ಅವನು, ಇವ್ನು ಸೋಲ್ಸೋಕ್ಕಾಗಲ್ಲ 100 ಕೋಟಿ ದುಡ್ಡು ಮಾಡಬೇಕು ಅಂತೇಳಿ ಅವ್ನು ಪ್ರವೋಕ್ ಮಾಡಿ ಅವ್ನು ಯಾರೋ ಈಗ ನನ್ನ ಪ್ರವೋಕ್ ಮಾಡ್ತಾರೆ ಯಾರಾದರೂ ತಮಾಷೆಗೆಲ್ಲ ಹೇಳ್ತೀನಿ ಅವ್ನಿಗೆ ಒಂದು 2-8 ಹೊಡೆದು ಬರು ಅಂತೇಳಿ ಅದು ಪದೇ 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 ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು 16 ಇನ್ಸಿಡೆಂಟ್ಗಳು ಹೇಳ್ತಕ್ಕಂಥದ್ದು ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು. ಅಲ್ಲ ಒಂದೇನು ಅಂತಂದರೆ ಅವನು ಆ ಉದ್ದೇಶ ಅವನು ಹೇಳ್ತಾ ಇರೋದು ಅವನನ್ನು ಸೋಲ್ಸೋಕ್ಕಾಗಲ್ಲ ಎಲೆಕ್ಷನ್ನಲ್ಲಿ, ಅವ್ನು ಸೋಲ್ಸೋಕ್ಕಾಗಿಲ್ಲ ಅಂತಂದರೆ ಅಲ್ಲಿ ನೆಕ್ಸ್ಟ್ ನಾವು ನಿಲ್ಲಕ್ಕಾಗಲ್ಲ ಅಂದರೆ ಕಾಂಗ್ರೆಸ್ ಬರೋಕ್ಕಾಗಲ್ಲ ಅನ್ನೋ ಉದ್ದೇಶ ಇರ್ಬೋದು ಅಂತ ನಾನು ಅವ್ನು ಮಾತಾಡ್ತಾ ಇರ್ತಕ್ಕಂಥದ್ದು. ಆದರೆ ಯಾರು ಗೋಪಾಲಕೃಷ್ಣ ಕೂತಿರೋದು ಈಗ ಡಿ ಕೆ ಶಿವಕುಮಾರ್ ಇದು ಹೇಳ್ತೀನಿ, ಡಿ ಕೆ ಎಣ್ಣೆ ನನ್ನ ಸ್ನೇಹಿತ ಅಲ್ವಾ, ಅಲ್ಲ ಅದನ್ನ ಅರ್ಥ ಮಾಡ್ಕೊಡ್ರಿ ನೀವು, ಅವರು ನನ್ನ ಸ್ನೇಹಿತರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.